ಹಾಗೆ ನಾವು ಇತ್ತೀಚಿನ ವರ್ಷದಲ್ಲಿ ಈ ತಂಡದ ಪರಿಚಯ ಆದ್ರೆ ಬೆಂಗಳೂರು ಸೇರಿದೀವಿ. ಬೆಂಗಳೂರು ಸೇರ ನಗಲ್ಲ ಒಟ್ಟಾಗಲ್ಲ. ಎಸಿ ಆಡಿಟೋರಿಯಂ ನಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ, ಹತ್ತು ಹೆಣ್ಮಕ್ಳು ಹತ್ತು ಗಂಡಸರು ಕೂತಿರ್ತಾರೆ. ಬ್ರನಗಲ್ಲ ಅರ್ಧ ಅರ್ಧ ಗಂಟೆ ಮಾತಾಡಿದ್ದೀವಿ, ನಮ್ಮ ಮಾತೇ ತಿಳಿಯಲ್ಲ ಅವ್ರಿಗೆ. ಒಂದು ಅವರ ಜೋಕ್ ಒಬ್ಬಳಿಗೆ ಅರ್ಥ ಆಗ್ಬಿಡುತ್ತೆ, ಕಿಶಿ ಕಥ ಹಾಕ್ಬಿಡ್ತಾರೆ. ಪಕ್ಕದಲ್ಲಿ ಇರೋಳಿಗೆ ಅರ್ಥ ಆಗಿಲ್ಲ, ಅವಳು ಏನಂತೆ ಅಂತ ಇವಳು ಅದಕ್ಕೆ ಇವತ್ತು ಹರವಾಡ್ ಭಾಷೆ ಹಾಗೆ ಈಗ ಏತಿ ಇವಳು ಅದಕ್ಕೆ ಹೇಳ್ತಾರೆ. ಅವಳು ಅದಕ್ಕೆ ಓ ಆಗ ಮತ್ತೊಂದು ಜೋಕ್ ಇವಳಿಗೆ ಅರ್ಥ ಆಗುತ್ತೆ. ಇವಳು ಹೇಳ್ಕೊಡ್ತಾಳ, ಇವಳು ಅವಳು ಕೇಳ್ತಾಳೆ ಏನಂತೆ, ಇವಳು ಅವಳು ಹೇಳ್ತಾಳೆ ಓ ಈಗ ಇವಳು. ಹಿಂದುಗಡೆ ಇರ್ತಕ್ಕಂಥ ಅವ್ರ ಗಂಡ ಏನಂತೆ ಅಂತ ಅವನು ಇವ್ರಿ ಬೃಷ್ಣ ಅವ್ನು ಹೇಳ್ತಾರೆ. ಅವನಾಗ ಓ ಹಾಗೆ ಅಂತ ಅವನು, ಇವರಿಬ್ರು ಹಂಗ ಹೀಗ ಅನ್ನದಾಗ ನಾವು ಹಿಂಗಿಂಗ್ರಿ. ಉತ್ತರ ಕರ್ನಾಟಕದಿಂದ ಮಾತಾಡಿ ಕಳಿಸ್ಬೇಕು ಅಂತ ಹೋದವ್ರು ನಾವು, ಅವ್ರು ನಗರ ಇದ್ದಾಗ ಏನ್ ಮಾಡಬೇಕು? ಆದ್ರೆ ಒಂದು ಬೇಸ್ತಕ್ಕ ಅಂಶ ಬೆಂಗಳೂರು ಅಂದ್ರೆ ಬೆಂಗಳೂರು ಜನ ನಗಲ್ಲ. ಕೇಳಿದಷ್ಟು ರೊಕ್ಕ ಕೊಡ್ತಾರೆ, ಕೇಳಿದಷ್ಟು ದುಡ್ಡು ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುರ್ಚಿಯಿಂದ ಕೆಳಗೆ ಇದ್ದಾರೆ, ಒಳ್ಳೆಯ ಒಳ್ಳೆಯ ಕೊಡಕ್ಕೆ ರೊಕ್ಕ ಸುದ್ದಿ ಮಾತಾಡ್ಬಿಡ್ತಾವ. ಎಷ್ಟು ಮಾತಾಡಿದ್ರು ಬೆಳೆದಾನೆ ಕೇಳಿದ್ರು ನಾವು ರೊಕ್ಕ ಕೊಡೋದು ಕೇಳ. ಇನ್ನೊಂದು ಅನಾಹುತ ಏನು ಬೆಂಗಳೂರಿನಲ್ಲಿ ಅಂದ್ರೆ ಕೆಲವು ಏರಿಯಾಗಳಿದೆ, ನಮ್ಮ ರಿಸರ್ವೇಷನ್ ಕೆಲವು ಏರಿಯಾಗಳು ಅದೆಲ್ಲ ಜನ ಅವ್ರು ತಗೊಂಡು ಇರ್ತಾರೆ. ಅವ್ರಿಗಿಂತ ಜಾಸ್ತಿ ಕರೆಗೆ, ಅವ್ರಿಗಿಂತ ಜಾಸ್ತಿ ತಪ್ಪಿಗೆ. ಏನ್ ಕೈ ಬೆರಳಲ್ಲ ಉಂಗ್ರ, ಕಣ್ಣು ಕೊಟ್ಟೆ ಹೊರಗೆ ಬಂದಿರೋ ತರ 7 ಗಂಟೆಗೆ ಡ್ರಿಂಕ್ ಮಾಡ್ಬಿಟ್ಟಿರ್ತಾರೆ. ಗುಂಗುರು ಕೂದು ಬಂದಿರ್ತಾರೆ, ನಾವ್ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ. ನಮ್ಮನ್ನು ತೋರಿಸ್ತಾರೆ, ಅಣ್ಣ ಬಹಳ ಫೇಮಸ್. ಅಣ್ಣನ ಹೆಸರು ಗೊತ್ತಿದ್ದವ್ರು ಕರ್ನಾಟಕದಲ್ಲಿ ಯಾರು ಇಲ್ಲ. ಅಣ್ಣ ಹೆಸರೇನ ಅಣ್ಣನೆಂದು ನಮ್ಮನೇ ಕೇಳ್ತ ಬಡಿ. ನಾನೇದ್ದ ಗಂಗಾವತಿ ಪ್ರಾಣೇಶ, ಗಂಗಾವತಿ ಪ್ರಾಣೇಶ ಅಣ್ಣ ಫೇಮಸ್. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಹಾಡಾಡ್ತೀಯ ಡ್ಯಾನ್ಸ್ ಆಡ್ತೀಯ ಅಣ್ಣ, ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಎಂತೆಂತಾಸ ಬೆಳಗಳು ಸ್ನೇಹಿತರೆ, ಹೌದಾ? ಅದಕ್ಕಂತಂತಾಸಗಳಲ್ಲಿ ಮಾತಾಡ್ಕೊಂಡು ನಮಗೆ ಈ ಸಭೆಯನ್ನು ನೋಡಿದ್ರೆ ಹಾಲಿನ ಸಮುದ್ರದ ಮುಂದೆ ನಿಂತಾಗಿದೆ. ಕ್ರೀಮ್ ಆಫ್ ದಿ ಸೊಸೈಟಿ ಆಫ್ ಚಿಕ್ಕಮಗಳೂರು ನೋಡಿ. ಈ ಶಿಳ್ಳೆ ಕೇಳಿದೆ ನಾನು, ಇಷ್ಟೊಂದರು ಶಿಳ್ಳೆನೆ ಕೇಳಲಿಲ್ಲ. ಶಿಳ್ಳೆ ಬಂದವರು ಸಭೆ ಅಲ್ಲ ಅಂತ ಅರ್ಥ. ಸಂತೋಷ ಇರಬೇಕು, ಎಷ್ಟು ಡೀಸೆಂಟ್ ಆಗಿ ಕೂತ್ರೆ 50,000 ಜನ ಇದ್ದೀರಿ ಕೂತಿದ್ದೀರಿ ಅಂದ್ರೆ ಅದ್ಭುತ. ನಿಮಗಿರೋ ಕನ್ನಡ ಪ್ರೇಮ, ನಿಮಗಿರೋ ಹಾಸ್ಯ ಪ್ರಜ್ಞೆಗೆ ನಾವು ಮತ್ತೊಮ್ಮೆ ಎಲ್ಲ ಕಲಾವಿದರು ವಂದಿಸಿ ಹಾಸ್ಯಕ್ಕೆ ಬರ್ತೀನಿ.